ಕರ್ನಾಟಕದವರಾಗ ನನ್ನ ಹೆಸರು ಶ್ರೀನಿವಾಸ ಎಲೆ ಎಲೆ ಶ್ರೀನಿವಾಸ ಅಂತ. ನಾನು ಅಖಿಲ ಕರ್ನಾಟಕ ರೈತರು ಮತ್ತು ವ್ಯಾಪಾರಿ ಒಕ್ಕೂಟದ ವತಿಯಿಂದ ಅಧ್ಯಕ್ಷನಾಗಿದ್ದೇನೆ. ನಾನು ಈ ಕರ್ನಾಟಕ ರಾಜ್ಯದಿಂದ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಮೊದಲನೇದಾಗಿ ಇವಾಗ ರೈತರ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಹೇಳಬೇಕಂದ್ರೆ ರೈತರು 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 ಅಂದ್ಬಿಟ್ಟು ಎಲ್ಲರೂ ರೈತರು ಅಂತ ಹೇಳ್ತಾರೆ. ಆದರೆ ರೈತರ ಬಗ್ಗೆ ಯಾವುದೇ ಸರ್ಕಾರ ಆಗಲಿ ಎಲ್ಲ ನಿರ್ಲಕ್ಷ್ಯ ಮಾಡ್ತಾರೆ. ಸರ್ಕಾರ ಕರ್ನಾಟಕ ಸರ್ಕಾರ ಈಗಾಗಲೇ 2 ಲಕ್ಷ ಎಕರೆಗಳನ್ನು ಜನರಿಂದ ಪಡ್ಕೊಂಡ್ಬಿಟ್ಟು ಲ್ಯಾಂಡ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ಬಿಟ್ಟು ಲ್ಯಾಂಡ್ ಬ್ಯಾಂಕ್ ಆಗಿ ಮಾಡ್ಕೊಂಬಿಟ್ಟು ಅದನ್ನು ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಮತ್ತು ಬಂಡವಾಳಶಾಹಿಗಳಿಗೆ ಅಂತ ಕೊಡ್ತಾ ಇರೋದನ್ನು ನಾವು ತೀವ್ರ ವಿರೋಧಿಸ್ತಾ ಇದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಸಹ ಸರ್ಕಾರ ಅದನ್ನು ಕೊಡಬಾರ್ದು ಮತ್ತು ಸರ್ಕಾರ ಅದನ್ನು ಕೊಡೋದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಸರ್ಕಾರ ಹೇಳುತ್ತೆ ನಾವು ರೈತರಿಗೆ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ. ಬೀಜ ಕಳಪೆ ಇದೆ, ಗೊಬ್ಬರ ಕಳಪೆ ಇದೆ, ಗೊಬ್ಬರಕ್ಕೆ ಬೆಲೆ ಇದೆ, ಬೀಜಕ್ಕೆ ಬೆಲೆ ಇದೆ. ಆದರೆ ರೈತರು ಬೆಳೆಯುವಂಥ ಬೆಳೆಗೆ ಮಾತ್ರ ಬೆಲೆ ಮಾತ್ರ ನಿಗದಿ ಮಾಡೋದಕ್ಕೆ ಸರ್ಕಾರದ ಕೈನಲ್ಲಿ ಆಗೋದಿಲ್ಲ. ಕೆ ಎ ಡಿ ಪಿ ಹೆಸರಲ್ಲಿ ಬರ್ತಾರೆ, ಎಸ್ ಸಿ ಜೆಡ್ಡಲ್ಲಿ ಹೆಸರೇಳ್ಬಿಟ್ಟು ನಮ್ಮ ಜಮೀನುಗಳೆಲ್ಲ ತೊಗೊಳ್ತಾ ಇದ್ದಾರಲ್ಲ, ಇವ್ರಿಗೆ ಏನಾದರೂ ಹಕ್ಕಿದೆ ನಾವು ರೈತರು ಅಂತ ಹೇಳ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ಸರ್ಕಾರದಲ್ಲಿ ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಹಾಗೆ ಬಿಟ್ಬಿಡಿ. ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ 2013ರಲ್ಲಿ ಏನಾಗಿದೆ ಅದನ್ನು ಮಾಡ್ತಾ ಇರೋದು ನೀವೇನು ರೆವಿನ್ಯೂ ನಿಮಗೋಸ್ಕರ ಜಾಸ್ತಿ ಆಗುತ್ತೆ ಹೊರತು ಬೇರೆ ಇನ್ನೇನು ಉಪಯೋಗ ಆಗಿಲ್ಲ. ಆಮೇಲೆ ಬೀದಿ ವ್ಯಾಪಾರದ ಸಮಸ್ಯೆಗಳು ಬೆಂಗಳೂರಲ್ಲಿ ಅನೇಕ ಇದ್ದಾವೆ. ಕರ್ನಾಟಕದಾದ್ಯಂತ ನೀವು ಬೀದಿಗಳಲ್ಲಿ ಮಡಗೋರನ್ನೆಲ್ಲ ಎತ್ತಂಗಡಿ ಎತ್ತಂಗಡಿ ಮಾಡ್ತಾರೆ. 2009 ರಾಷ್ಟ್ರೀಯ ಬೀದಿ ವ್ಯಾಪಾರಿಗಳಂತ ಸ್ಟೇಟ್ ವೆಂಡರ್ಸ್ ಪಾಲಿಸಿನ ನೀವು ಯಾರು ಇಂಪ್ಲಿಮೆಂಟೇ ಮಾಡ್ತಾ ಇಲ್ಲ. ಆ ಇಂಪ್ಲಿಮೆಂಟ್ ಮಾಡ್ತಿರೋದ್ರಿಂದ ನಮಗೆಲ್ಲ ತೊಂದರೆ ಆಗುತ್ತೆ. ನೀವೆಲ್ಲ ಬೇಕಂತಲೇ ಮಾಲ್ಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಆಯಿತು, ನೀವು ಮಾಲ್ಗಳು ತೊಗೊಂಬರ್ತೀರಾ ಮಾಡ್ತೀರಾ. ಆದರೆ ಮುಂದಿನ ದಿನಗಳಲ್ಲಿ ಬಡವರು ಯಾರಾದರೂ ಉದ್ದಾರ ಆಗಬೇಕಂದ್ರೆ ಮಾಲ್ಗೆ ಹೋಗ್ಬಿಟ್ಟು ಅವ್ರು ತೊಗೊಳೋಕ್ಕೂ ಆಗೋದಿಲ್ಲ. ಆದರೆ ನೀವೆಲ್ಲರನ್ನೂ ಫೋರ್ಸ್ ಮಾಡಿಬಿಟ್ಟು ಆ ಮಾಲ್ಗೆ ಕೆಲಸದಕ್ಕೆ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಲಿ ಮಾಡೋರು ಇರ್ಬೋದು, ಗಾರೆ ಕೆಲಸ ಮಾಡೋರು ಇರ್ಬೋದು, ಕಾರ್ಪೆಂಟರ್ಸ್ ಇರ್ಬೋದು, ಅವರೆಲ್ಲ ಹೋಗ್ಬಿಟ್ಟು ಆ ಮಾಲ್ಗಳಿಗೆ ಹೋಗ್ಬಿಟ್ಟು ಕೊಂಡ್ಕೊಳ್ತಾಕಾಗುತ್ತಾ. ನಾವಿರೋದ್ರಿಂದ ಮಾತ್ರ ನಮ್ಮ ಸಂತೆಗಳು ದಿನವಾಹಿ ಸಂತೆಗಳು ಆಮೇಲೆ ವಾರದ ಸಂತೆಗಳಿದ್ದರೆ ಮಾತ್ರ ಬಡವರು ಆ ಬೆಂಗಳೂರಲ್ಲಾಗಲಿ ಆ ಕರ್ನಾಟಕದಲ್ಲಾಗಲಿ ಇರೋಕ್ಕಾಗುತ್ತೆ. ಸಂತೆ ಅಂದರೆ ಒಂದು ಸಂಸ್ಕೃತಿ, ಅದು ಪದ್ಧತಿ. ಅದಕ್ಕೋಸ್ಕರ ಎಲ್ಲ ಸಂತೆಗಳು ಇನ್ನೂ ಜಾಸ್ತಿ ಮಾಡಿ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೆಲಸ. ಕೃಷಿ ಬಿಟ್ಟಮೇಲೆ ವ್ಯಾಪಾರದಲ್ಲಿ ತುಂಬ ಎಂಪ್ಲಾಯ್ಮೆಂಟ್ ಕೊಟ್ಟರೆ ಬಂದ್ಬಿಟ್ಟು ವ್ಯಾಪಾರ ಕ್ಷೇತ್ರನ ಅಂಥ ಒಂದು ವ್ಯಾಪಾರ ಕ್ಷೇತ್ರವನ್ನು ಎಲ್ಲರೂ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ. 70 ವರ್ಷದವ್ರಿಗೂ ಇರ್ಬೋದು, 60 ವರ್ಷದ ಯಾರ ಕೈನಲ್ಲಿ ಆಗುತ್ತೆ ಆಗ್ತಿದ್ದವ್ರಿಗೂ ಸಹ ಆ ಒಂದು ಇದರಲ್ಲಿ ಎಲ್ಲರಿಗೂ ಉದ್ಯೋಗಾವಕಾಶಗಳು ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ.